ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರ ಈ ಬಾರಿ ಜನಾರ್ದನ ರೆಡ್ಡಿ ಅವರ ಸ್ಪರ್ಧೆಯಿಂದ ಇಡೀ ಕ್ಷೇತ್ರದ ಚಿತ್ರಣವೇ ಬದಲಾಗಿ ಹೋಗಿದೆ ಬಿ ಜೆ ಪಿಯ ಭದ್ರಕೋಟೆ ಅಂತಕ್ಕಂಥ ಹಣೆಪಟ್ಟಿ ಇದ್ದಂತಹ ಗಂಗಾವತಿಯಲ್ಲಿ ಈ ಸಾರ್ತಿ ಏನೆಲ್ಲ ಚಿತ್ರಣಗಳು ಬದಲಾಗಿದೆ ಮೊದಲಿಗೆ ಕ್ಷೇತ್ರದಲ್ಲಿ ಇರತಕ್ಕಂಥ ಈ ಬಾರಿಯ ಅಭ್ಯರ್ಥಿಗಳು ಯಾರು ಅಂತ ಬರೀ ಬದಲಾಗಿರೋದು ಬರೀ ಅಭ್ಯರ್ಥಿಗಳು ಕ್ಷೇತ್ರ ಅಲ್ರಿ ಸರ್ ಹನುಮಂತನ ಅಂಜನಾದ್ರಿನೂ ಬದಲಾಗ್ತದೆ ಹೌದು ಬದಲಾಗ್ತಿದೆ ಹನುಮಂತನ ಅಂಜನಾದ್ರಿ ಬೆಟ್ಟ ಈ ಬಾರಿ ದೊಡ್ಡ ಸುದ್ದಿ ಬಿಕಾಸ್ ನಾವೆಲ್ಲರೂ ಕ್ಲೈಮ್ ಮಾಡ್ತಾ ಇದ್ದೀವಿ ಹನುಮಂತ ಇಲ್ಲಿ ನಮ್ಮದು ಅಂತ ಜನ ಅಂದರೆ ಇನ್ಯಾರೋ ಸಿಂಪಟ್ಟಿಯವರು ಯಾರೋ ಇನ್ಯಾರೋ ಮಹಾರಾಷ್ಟ್ರದವರು ಈ ಥರ ಯಾರ್ಯಾರೋ ಅವ್ರವ್ರು ಮಾಡ್ಕೋತಿದ್ದಾರೆ ಯಾರು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಇದನ್ನು ಮಾತ್ರ ಇಂಪ್ರೂವ್ ಮಾಡ್ತೀವಿ ಅನ್ನೋ ಮುಖ್ಯಮಂತ್ರಿ ಬೊಮ್ಮಾಯಿಯವರ ಘೋಷಣೆಗಳು ನನ್ನ ಪ್ರಕಾರ ಇನ್ನೊಂದಷ್ಟು ತೀವ್ರವಾಗಿ ವೇಗದಲ್ಲಿ ಜಾರಿಗೆ ಬರಬೇಕಾಗಿತ್ತು ಓಕೆ ಘೋಷಣೆಗಳು ಘೋಷಣೆಗಳಾಗಿ ದೀರ್ಘಕಾಲ ಉಳಿದುಬಿಡ್ತು ತದನಂತರದಲ್ಲಿ ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಅದಕ್ಕೆ ಟೈಮ್ ಆಗೋಯ್ತಾ ಟೈಮ್ ಆಗೋಗ್ತಾ ಹಾಗಾಗಿ ದೇ ಶುಡ್ ಹ್ಯಾವ್ ಯೂಸ್ಡ್ ಇಟ್ ಬೆಟರ್ ಆ್ಯಸ್ ಎ ಟೂಲ್ ನಾನು ಹೇಳ್ತಿರೋದು ಎರಡನೇದು ಈ ಗಂಗಾವತಿಯಲ್ಲಿ ಈ ಬಾರಿ ಇವರು ನಿರೀಕ್ಷೆ ಮಾಡದಿದ್ದದ್ದು ಬಿ ಜೆ ಪಿ ಜನಾರ್ದನ ರೆಡ್ಡಿ ಎಂಬ ವ್ಯಕ್ತಿಯ ಪ್ರವೇಶವನ್ನು ಅದು ಈ ರೀತಿಯ ಪ್ರವೇಶವನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸತ್ತೆ ಹಾಗಾಗಿ ಎಕ್ಸೆಪ್ಟ್ ರಾಮುಲು ಐ ಥಿಂಕ್ ರಾಮುಲುಗೆ ಇದು ಗೊತ್ತಿತ್ತು ಅನಿಸತ್ತೆ ಅಟ್ಲೀಸ್ಟ್ ಮೂರ್ನಾಲ್ಕು ತಿಂಗಳ ಮೊದಲು ಈ ಥರ ಏನೋ ನಡೀತಾ ಇದೆ ಇದು ಅಂತ ಅದು ಬಿಟ್ಟು ನನಗೆ ಗೊತ್ತಿಲ್ಲ ಅದು ಬಿಟ್ಟರೆ ಗಂಗಾವತಿ ಶುಡ್ ನಾಟ್ ಬಿ ಎ ಮೇಜರ್ ಕಾನ್ಸ್ಟೆನ್ಸಿ ನಾವು ಡಿಸ್ಕಸ್ ಮಾಡೋ ಅನ್ಕೊಂಡು ಆಗಬೇಕಾಗಿರಲಿಲ್ಲ ಬಟ್ ಹನುಮ ಬಲ ಈ ಸರಿ ಗಂಗಾವತಿಯನ್ನು ಚರ್ಚೆಯ ವ್ಯಾಪ್ತಿಗೆ ತನ್ನ ಬಿಜೆಪಿಯಿಂದ ಪರಣ ಮನವಳಿಯವರು ಆಖಾಡದಲ್ಲಿದ್ದಾರೆ ಜೊತೆಗೆ ಕಾಂಗ್ರೆಸ್ ನಿಂದ ಇಕ್ಬಾಲ್ ಅನ್ಸಾರಿ ಅವರು ಇದ್ದಾರೆ ಅಲ್ಲಿ ನಿಂದ ಬಂಡಾಯ ಶ್ರೀನಾಥ್ ಅವರು ಕೊಡ್ ಕೊಡ್ತಿರೋ ಅಂತ ಹೇಳಲಾಗ್ತಾ ಇತ್ತು ಕಡೆ ಕ್ಷಣದ ಕೈ ತಪ್ಪಿದೆ ಜೊತೆಗೆ ಜೆಡಿಎಸ್ನಿಂದ ಚೆನ್ನಕೇಶವ್ ಇದ್ದಾರೆ ಕೆ ಆರ್ ಪಿ ಪಿಯಿಂದ ಜನಾರ್ದನ್ ರೆಡ್ಡಿ ಅವರು ಸ್ಪರ್ಧೆಯಲ್ಲಿದ್ದಾರೆ ಇನ್ನು ಕಳೆದ ಬರೆದ ಫಲಿತಾಂಶ ಬಿಜೆಪಿಯಿಂದ ಪ್ರರಣ ಮನವಳಿಯವರು ಅರವತ್ತ್ ಏಳು ಸಾವಿರದ ಆರುನೂರ ಹದಿನೇಳು ಮತಗಳು ಪಡೆದರು ನ ಇಕ್ಬಾಲ್ ಅನ್ಸಾರು ಐವತ್ತೊಂಬತ್ತು ಸಾವಿರದ ಆರುನೂರ ನಲವತ್ನಾಲ್ಕು ಮತಗಳು ನ ಕರಿಯಣ್ಣ ಸಂಘಟಿ ಹದಿನಾಲ್ಕು ಸಾವಿರದ ನೂರ ಅರವತ್ತೊಂದು ಮತ ಗೆಲುವಿನ ನಂತರ ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತ ಮೂರು ಈ ಊರಿನಲ್ಲಿ ಯಾಕೆ ಮುಸ್ಲಿಮರ ಅಭ್ಯರ್ಥಿ ಇಷ್ಟು ಸ್ಟ್ರಾಂಗ್ ಆಗಬೇಕು ಅಂತ ಮೇಲ್ನೋಟಕ್ಕೆ ಮತಗಳ ಸಂಖ್ಯೆ ನಾನು ನೋಡಿದ್ರೆ ಅನ್ನಿಸ್ಲೇಬಾರ್ದು ನಮ್ಗೆ ಅನ್ನಿಸ್ಲೇಬಾರ್ದು ಅದು ಬಿಕಾಸ್ ಮುಸ್ಲಿಮರು ಮುಸ್ಲಿಮರ್ ಇರೋದ್ರೆ ಕುರುಬರು ಮೂವತ್ ಮೂರು ಸಾವಿರ ಇದೆ ಎಸ್ ಸಿ ಇಪ್ಪತ್ತೆರಡು ಎಸ್ ಸಿ ಮೂವತ್ತು ಎಸ್ ಟಿ ಮೂವತ್ತು ಎಸ್ ಟಿ ಇಪ್ಪತ್ತೆರಡು ಎಸ್ ಸಿ ಮೂವತ್ತೆರಡು ಲಿಂಗಾಯತ ಐವತ್ತೇಳು ಸಾವಿರ ಇದ್ದಾರೆ ಹಾಗಿದ್ದಾಗ ಯಾಕೆ ಅಂದರೆ ದೇ ಲುಕ್ಸ್ ಲೈಕ್ ಎ ದಲಿತ್ ಮುಸ್ಲಿಮ್ ಕಾಂಬಿನೇಷನ್ ವರ್ಕಿಂಗ್ ಅಲ್ಲಿ ಆ ಕಾಂಬಿನೇಷನ್ನು ಬ್ರೇಕ್ ಆದಾಗ ಮುಸ್ಲಿಮರು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅಲ್ಲಿ ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ ಈ ಬಾರಿ ಇಕ್ಬಾಲ್ ಅನ್ಸಾರಿಗೆ ಥ್ರೆಟ್ ಆಗ್ತಾ ಇರೋದು ಪರಣ್ಣ ಮನವಳ್ಳಿಗೆ ಇಕ್ಬಾಲ್ ಅನ್ಸಾರಿ ಅಲ್ಲಿ ಇಕ್ಬಾಲ್ ಅನ್ಸಾರಿ ಟ್ರೆಡಿಷನಲ್ ಅಪೋನೆಂಟ್ ಪ್ರಾಬ್ಲಮ್ ಇಸ್ ಅಡಿಷನಲ್ ಎಕ್ಸ್ಟ್ರಾ ಫೋರ್ಸ್ ಆಗಿ ಬರ್ತಿರೋ ಜನಾರ್ದನ ರೆಡ್ಡಿ ಏನು ಮಾಡ್ತಾರೆ ಈ ಇಂಡಿಪೆಂಡೆಂಟ್ ಆಗಿ ವಿಪರೀತ ಸುದ್ದಿಗಳನ್ನು ಹವಾ ಎಬ್ಬಿಸಿಕೊಂಡು ಬರೋರದೊಂದು ಪ್ರಾಬ್ಲಮ್ ಇರುತ್ತೆ ಇಲ್ಲ ಗೆಲ್ತಾರೆ ಇಲ್ಲ ಹೀನಾಯವಾಗಿ ಸೋಲ್ತಾರೆ ಎರಡೂ ಆಗ್ಬಿಡುತ್ತೆ ಜನಾರ್ದನ ರೆಡ್ಡಿ ಪರಿಸ್ಥಿತಿ ಏನು ಅಂತ ನಮಗೆ ಗೊತ್ತಿಲ್ಲ ನಮ್ಮ ಸರ್ವೆಗಳಲ್ಲಿ ಪಾಸಿಬಲಿ ಒಂದು ಫೈಟ್ ಇದೆ ಇವರದ್ದು ಅನ್ನೋ ಥರ ಕಾಣಿಸ್ತಾ ಇದೆ ಆ ತಾಲೂಕಲ್ಲಿ ಆ ಗಂಗಾವತಿನಲ್ಲಿ ಬಟ್ ಅಲ್ಟಿಮೇಟ್ಲಿ ಇವರಿಬ್ಬರ ಜಗಳ ಕಾಂಗ್ರೆಸ್ಗೆ ಲಾಭವಾಗತ್ತೋ ಅಥವಾ ಜನ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ಬರಿಗೆ ನಿಶ್ಚಿತವಾಗಿ ಕೊಟ್ಟು ಬಿಡುತ್ತಾರೋ ವಿನ್ಸಿ ಫೈಟ್ ಇತ್ತು ಅನಿವಾರ್ಯತೆ ಈ ರಾಜಕಾರಣಕ್ಕೆ ಬರಬೇಕು ಈ ಸಂದರ್ಭದಲ್ಲಿ ಅಂತ ಅನಿವಾರ್ಯ ಕಾಂಗ್ರೆಸ್ ಅಲ್ಲಿ ಫೈಟ್ ಇತ್ತು ಸರ್ ಯಾಕಂದ್ರೆ ಇಕ್ಬಾಲ್ ಅನ್ಸಾರಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಶ್ರೀನಾಥ್ ಅವರು ಯಾಕಂದ್ರೆ ಒಂದು ಕಾಲದಲ್ಲಿ ಕೊಪ್ಪಳ ಜಿಲ್ಲೆಯ ಹೈಕಮಾಂಡ್ ಅವರು ಸೆಟ್ ಹೆಜ್ಜಿ ರಾಮುಲು ಎಕ್ಸೈಸ್ ಕಾಂಟ್ರಾಕ್ಟ್ ಎಂ ಪಿ ಎಲ್ಲ ಆಗಿದ್ದವರು ಅವ್ರ ಮಗ ಶ್ರೀನಾಥ್ ಶ್ರೀನಾಥ್ ಏನ್ ಹೇಳದ್ರು ಅಂದ್ರೆ ಓಪನ್ಲಿ ಇಲ್ಲಿ ಮುಸ್ಲಿಮರು ಕೊಡಬೇಡಿ ಇಕ್ಬಾಲ್ ಅನ್ಸಾರಿನ ಬಿಟ್ಟು ಮುಂದಕ್ಕೆ ಹೋಗೋ ಪರಿಸ್ಥಿತಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಇರ್ಲಿಲ್ಲ ಸಿದ್ದರಾಮಯ್ಯ ಎಂತ ವ್ಯಕ್ತಿ ರೀ ಮನುಷ್ಯ ಇಕ್ಬಾಲ್ ಅನ್ಸಾರಿನ ಪ್ರೊಟೆಕ್ಟ್ ಮಾಡ್ತಾರೆ ಕಷ್ಟ ಇರ್ಬೋದು ಅನ್ನೋ ಸೋಮಶೇಖರ್ ಕೊಡಿಸ್ತಾರೆ ಯಾವತ್ತೋ ಆಗಿದ್ದ ದ್ವೇಷಕ್ಕೆ ಮಠಾತಸ್ಬಿಡ್ತಾರೆ ಚಾಮರಾಜನಲ್ಲಿ ಆದ್ರೆ ಅವರನ್ನೇ ನಂಬಿ ಹನುಮಂತನಂತೆ ಹಿಂದೆ ಬಂದೂ ವಾಟ್ಸ್ ಲೀಡರ್ ಈಸ್ ಹೌದು ನನಗೆ ಅರ್ಥನೇ ಆಗಲ್ಲ ಲೀಡರ್ ಎಸ್ ಶೆಡ್ಯೂಲ್ ಕಾಸ್ಟ್ ಸಂಘಟನೆಗಳು ಎದ್ದು ನಿಂತ್ಕೊಂಡು ಕ್ಯಾನ್ವಾಸ್ ಮಾಡಬೇಕು ನೋ ಯು ಆರ್ ಅನ್ಫಿಟ್ ಅಂತ ಯಾಕೆ ಹೇಳದೆ ಅದನ್ನ ಎಳ್ಕೊಂಬಂದು ಇದ್ರೊಳಗೆ ಅಂದ್ರೆ ಎಷ್ಟು ವಿಚಿತ್ರ ನೋಡ್ರಿ ಅನ್ಸಾರಿಗೆ ಕೊಡಬಾರದು ಅಂತ ಕಾಂಗ್ರೆಸ್ಸಿನ ಮೂಲದ ವ್ಯಕ್ತಿಗಳು ಹೇಳಿದಾಗ ಕಾಂಗ್ರೆಸ್ ಅದರ ತಿರಸ್ಕರಿಸಿ ಧಿಕ್ಕರಿಸಿ ಸಿದ್ದರಾಮಯ್ಯನವರು ಅದಿಯಾಗಿ ಬಂದು ಅನ್ಸಾರಿ ಕೊಡ್ತಾರೆ ಗಂಗಾವತಿ ಅಂಜನಾದ್ರಿ ಅನ್ನೋ ಕಾರಣಕ್ಕೆ ಲಿಂಕ್ ಮಾಡಿದೆ ಹನುಮನಂತೆ ಬಂದ ರಾಮನ ಹಿಂದೆ ಹನುಮನಂತೆ ಬಟ್ ಜನಾರ್ದನ್ ರೆಡ್ಡಿ ಯಾವ ಸಮುದಾಯದ ಅಥವಾ ಯಾವ ಪಕ್ಷದ ಬೇಸ್ ವೋಟ್ಗಳನ್ನ ಕೀಳ್ತಾರೆ ಅಂತಕ್ಕಂಥದ್ದು ಒಂದು ಕೀ ಫ್ಯಾಕ್ಟರ್ ಆಗುತ್ತಲ್ವ ಸರ್ ಇಲ್ಲಿ ಅದ ಆಮೇಲೆ ರವೀಶ್ ಕೇಳಿದ್ ಕರೆಕ್ಟ್ ಅನಿವಾರ್ಯತೆ ಅನಿವಾರ್ಯತೆ ನಂತರ ರೆಡ್ಡಿ ಅವ್ರಿಗೆ ಅನಿವಾರ್ಯತೆ ಇತ್ತು ಇತ್ತು ಯಾಕೆಂದ್ರೆ ಜನಾರ್ದನ್ ರೆಡ್ಡಿ ಕಾಯುವಷ್ಟು ಕಾದಾಗಿದೆ ತನಗಿಂತ ದುಷ್ಟರು ಅನ್ನಿಸಿಕೊಳ್ಳಬಹುದು ಅಂತ ಅವರ ದೃಷ್ಟಿಯಲ್ಲಿ ಇದ್ದವ್ರನ್ನೆಲ್ಲ ಬಿ ಜೆ ಪಿ ತಗೊಂಡಾಗಿದೆ ಓಕೆ ತನ್ನನ್ನು ಬಿಟ್ಟಿಲ್ಲ ಪ್ಯಾರಲಲ್ಲಿ ಶಿವಕುಮಾರ್ಗೆ ಐ ಟಿ ರೈಡ್ ಆಗಿ ಗಲಾಟೆ ಆಗಿ ಜೈಲಿಗೆ ಹೋಗಿ ಬಂದು ಅದು ಯಾವುದು ಇತ್ಯರ್ಥ ಆಗದೆ ಅದಾಗ ಅವ್ರನ್ನ ಅಧ್ಯಕ್ಷರನ್ನು ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಎಂದು ಬಿಂಬಿಸಬಹುದು ಕಾಂಗ್ರೆಸ್ ಅನ್ನೋದಾದರೆ ನನ್ನನ್ನು ಈ ಪರಿಸ್ಥಿತಿಗೆ ತಂದ ಕಾಂಗ್ರೆಸ್ಸಿನ ವಿರುದ್ಧ ಹೋರಾಡಲು ನನ್ನನ್ನೇ ಆಗ್ತಾರಲ್ಲ ಅಂತ ಅವ್ರ ವಾದ ಅವರು ಕರೆಕ್ಟ್ ನನಗಾಗಿರೋದೇನು ನನ್ನ ಮೇಲೂ ಆರೋಪ ಇದೆ ಕೇಸ್ ಇದೆ ಜೈಲ್ಗೆ ಹೋಗಿದ್ದೀನಿ ಬಂದಿದ್ದೀನಿ ನನಗೂ ಶಿವಕುಮಾರ್ಗೂ ಇರೋ ವ್ಯತ್ಯಾಸ ಏನು ವೆರ್ಯಾಸ್ ದ ಸೇಮ್ ಕಾಂಗ್ರೆಸ್ ಫೆಲೋಸ್ ನನ್ನ ಈ ಪರಿಸ್ಥಿತಿಗೆ ಅಂತಂದ್ರು ಅವ್ರು ಮಾತ್ರ ಅವ್ರ ಅಧ್ಯಕ್ಷನ ಹಂಗೆ ಮಾಡ್ಕೋಬೋದು ನೀವು ನನ್ನನ್ನು ಪಕ್ಷದೊಳಗೆ ತೊಗೊಂಡು ಬಳಸಲ್ವಲ್ಲಪ್ಪ ಐ ಥಿಂಕ್ ಇಟ್ ಹ್ಯಾಸ್ ಬಾದರ್ ಡಿಮ್ ತುಂಬ ಕಷ್ಟ ಕೊಟ್ಟಿದೆ ಅವ್ರಿಗೆ ಅದು ಎರಡನೇದು ಇದೆಷ್ಟು ವರ್ಷ ಕಾಯ್ಬೇಕು ನಾನು ತಾಳ್ಮೆಯಿಂದ ಇರು ತಾಳ್ಮೆಯಿಂದ ಇರು ತಾಳ್ಮೆಯಿಂದ ಇರು ಅಂತ ಇವ್ರು ಹಿಂಗಂತ ಇದ್ರೆ ಈ ತಿರುಪತಿನಲ್ಲಿ ಚಾಮ್ರಾ ಬಿಸ್ತಾರಲ್ಲ ಆ ಟೈಪು ಅಂತಿದ್ರೆ ಅವ್ರು ಎಷ್ಟು ಯಾಕೆ ತಿರುಪತಿ ಅಂತ ಹೇಳಿದೆ ಅಂತಂದರೆ ಅವ್ರು ತಿರುಪತಿ ಭಕ್ತರು ಹೇಳಿದ್ವಾ ಹಾಂ ಹಂಗಂತ ಅಂದ್ಕೊಳ್ಳ್ರ ಆಗ ಹಾಗಾಗಿ ಅವ್ರು ಕಾಯೋಕ್ಕಾಗಿಲ್ಲ ಐದು ವರ್ಷ ಕಾಯ್ಬೇಕು ಮತ್ತು ನಾನು ಹೀಗೆ ಎಷ್ಟು ವರ್ಷ ಅಂತ ಕಾಯಿಲಿ ಹಾಗಾಗಿ ನನ್ನ ಇರುವಿಕೆಯನ್ನು ಪ್ರೂವ್ ಮಾಡೋದು ಹೇಗೆ ಸಾರ್ವಜನಿಕ ಜೀವನದಿಂದ ವಿಡ್ರಾ ಆಗಿ ನಾನು ಹತ್ತು ವರ್ಷ ಆಗೋಗಿದೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇಲ್ಲ ಹತ್ತು ವರ್ಷ ಆಯಿತು ಹಾಗಾಗಿ ಇನ್ನು ನಾನು ವಾಪಸ್ ಕಾಣಿಸ್ಕೊಳ್ಳದೆ ಇದ್ದರೆ ವಾಪಸ್ ಆ್ಯಕ್ಟಿವೇಟ್ ಆಗದೆ ಇದ್ದರೆ ನನ್ನ ಸಾರ್ವಜನಿಕ ಜೀವನದ ಕನಸು ಮುಗಿದೋದ್ರೆ ಹಾಗಾಗಿ ಕಾಣಿಸ್ಕೊಂಬಿಡೋಣ ಅದರ ಫಲಾಫಲಗಳನ್ನು ಆಮೇಲೆ ನೋಡೋಣ ಗೆದ್ರೆ ಸಂತೋಷ ಗೆಲ್ದಿದ್ರೆ ಬಂದಿದ್ದಾದ್ರೂ ಆಯ್ತಲ್ಲ ಬಹಿರಂಗವಾಗಿ ಜನರ ಮಧ್ಯಕ್ಕೆ ಹೆಸರು ಚಾಲ್ತಿನಲ್ಲ ನೋಡ್ಕೊಳ್ಳೋಣ ಹಂಗಾಗಿ ಎಲ್ಲ ಅನಿವಾರ್ಯತೆಗಳಿಂದಾಗಿ ಅವರು ಕಾಂಗ್ರೆಸ್ಗೆ ಹೋಗ್ಬೇಕಾಗಿತ್ತ ಕಾಂಗ್ರೆಸ್ಗೆ ಆಗಲ್ಲ ಜೆಡಿಎಸ್ ಹೋಗ್ಬೋದಾಗಿತ್ತ ಜೆಡಿಎಸ್ ಹೋಗಬಹುದು ಅನ್ನೋದು ಜನಾರ್ದನ್ ರೆಡ್ಡಿ ಮೂರು ತಿಂಗಳಿಂದ ಕುಮಾರಸ್ವಾಮಿ ಮನೋಸ್ಥಿತಿ ಹೀಗೂ ಇರಬಹುದು ಅಂತ ಅವ್ರಿಗೆ ಇಲ್ಲಾಂದ್ರೆ ಇಲ್ಲಾದ್ರೆ ಬೇರೆ ಇರ್ತಿತ್ತು ಹಾಗಾಗಿ ಅವ್ರು ಇಂಡಿಪೆಂಡೆಂಟ್ ಆಗಿ ಒಂದು ಪಾರ್ಟಿ ಮಾಡ್ಕೊಂಡಿದ್ದಾರೆ ಇಂಡಿಪೆಂಡೆಂಟ್ ಮಾಡೋಕ್ಕೆ ಒಂದು ರೀಸನ್ನು ಇದೆ ಪಕ್ಷ ಕಾಂಗ್ರೆಸ್ ಜೆಡಿಎಸ್ಗೆ ಸೇರೋದ್ರ ಬಗ್ಗೆ ತಮಾಷೆ ಮಾಡಿದ್ವಿ ಬೇರೆ ವಿಚಾರ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಈ ಕೆನ್ ರಿಟರ್ನ್ ಟು ಸ್ಟಿಲ್ ಬಿಜೆಪಿ ಲೈಕ್ ಎ ರಾಮುಲು ಅವರು ಯಡಿಯೂರಪ್ಪ ಅದೊಂದು ಅದೊಂದು ಸಣ್ಣ ಇದೆ ಜಾಗ ಇರುತ್ತೆ ಬಿ ಜೆ ಅವರಿಗೆ ಈಗ ಏನೇನೋ ಅನಿವಾರ್ಯತೆಗಳು ಬಂದಾಗ ಯಾರ್ಯಾರ್ದು ಸೊಸೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಕೊಟ್ಟಂಗೆ ಇವ್ರನ್ನೂ ಒಂದಿನ ಅನಿವಾರ್ಯತೆಯಲ್ಲಿ ಕರ್ಕೊಂಡ್ ಬರಬಹುದು ಕೊಟ್ಟಿದ್ದಾರೆ ಕರಡಿ ಅವರ ಕಾರ್ಯಕ್ರಮ ಥ್ಯಾಂಕ್ ಯು ಸರ್ ನೀವೇನ್ರಿ ಚೀಫ್ ಸೆಕ್ರೆಟರಿಗಳು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ದಿ ಫಂಕ್ಷನ್ ಸರ್ ಹೇಳ್ತಾರೆ